ಸ್ವಾಗತ. ನಾನು ಸ್ಮಿತಾ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ನಾಳೆ ತುಮಕೂರಿನ ಮಾಜಿ ಶಾಸಕ ಶಫಿ ಅಹಮದ್ ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಲಿದ್ದಾರೆ. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜಿನಪ್ಪ, ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷದ ಕಚೇರಿಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಮಾಜಿ ಶಾಸಕ ಶಫಿ ಅಹಮದ್ ಅವರೊಂದಿಗೆ 150ಕ್ಕೂ ಹೆಚ್ಚು ಮಂದಿ ಜೆಡಿಎಸ್ ಸೇರಲಿದ್ದಾರೆ ಎಂದು ತಿಳಿಸಿದರು. ನಾಳೆ ಮಾಜಿ ಶಾಸಕರು ತುಮಕೂರು ಜಿಲ್ಲೆಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ನಮ್ಮ ಮೈನಾರಿಟೀಸ್ ಜಿಲ್ಲೆಯ ಮತ್ತು ರಾಜ್ಯದ ಮುಖಂಡರು ಆಗಿರತಕ್ಕಂತ ಶ್ರೀಮಾನ್ ಶಫಿ ಅಹಮದ್ ಅಂತ ಅವರ ಟೀಮ್ ಎಲ್ಲರೂ ಕೂಡ ನಾಳೆ ಇಲ್ಲಿ 11 ಗಂಟೆಗೆ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ತುಮಕೂರು ಜಿಲ್ಲೆಯ ಕೇಂದ್ರ ಕಚೇರಿಯಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆ ಸೇರ್ಪಡೆಯ ಸಮಾರಂಭದಲ್ಲಿ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಭಾವಿ ಮುಖ್ಯಮಂತ್ರಿಗಳು ಆಗ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಂ ಇಬ್ರಾಹಿಂ ಸಾಹೇಬರು, ಎಮ್ ಎಲ್ ಸಿ ತಿಪ್ಪೇಸ್ವಾಮಿ ಅವರು ಮತ್ತು ಇತರೆ ನಾಯಕರೆಲ್ಲರೂ ಕೂಡ ಇಲ್ಲಿ 11 ಗಂಟೆಗೆ ಭಾಗವಹಿಸಲಿದ್ದಾರೆ ಮತ್ತು ಜಿಲ್ಲೆಯ ಎಲ್ಲ ಹಾಲಿ ಶಾಸಕರು, ನಮ್ಮ ಕಂಟೆಸ್ಟ್ ಮಾಡಿರತಕ್ಕಂಥ ಅಭ್ಯರ್ಥಿಗಳು ಮತ್ತು ತಾಲೂಕಿನ ಅಧ್ಯಕ್ಷರುಗಳು, ಪ್ರಮುಖ ಮುಖಂಡರು ಎಲ್ಲರೂ ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತುಮಕೂರು ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಮಾತನಾಡಿ, ಶಫಿ ಅಹಮದ್ ಜೆಡಿಎಸ್ ಸೇರುವುದರಿಂದ ಪಕ್ಷಕ್ಕೆ ಆನೆ ಬಲ ಬರುತ್ತದೆ, ತಮ್ಮ ಗೆಲುವಿನ ಅಂತರ ಇನ್ನಷ್ಟು ಹೆಚ್ಚುತ್ತದೆ ಎಂದು ಅಭ್ಯರ್ಥಿ ಗೋವಿಂದರಾಜು ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಜನರ ಪ್ರೀತಿ ವಿಶ್ವಾಸದ ಮೂಲಕ ಮತ ಪಡೆಯುತ್ತೇನೆ ವಿನಃ ಹಣ ಹಂಚಿಕೆ ಮಾಡಿ ಮತ ಪಡೆಯುವ ಪ್ರಯತ್ನ ಮಾಡುವುದಿಲ್ಲ ಅಂತ ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಗುತ್ತಿಗೆದಾರ ನರಸೇಗೌಡರು ಖಡಕ್ ಆಗಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನರಸೇಗೌಡರು, ರಾಜಕೀಯ ಲೇಪ ಇಲ್ಲದೆ ಕುಟುಂಬದಿಂದ ಬಂದ ನಾನು ಸಮಾಜ ಸೇವೆ ಮಾಡುವ ಮೂಲಕ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದಾಗಿ ಹೇಳಿದರು. ಇನ್ನು ಈ ಚುನಾವಣೆಯಲ್ಲಿ ಸೋಲು ಗೆಲುವು ಲೆಕ್ಕಿಸದೆ ಕಣಕ್ಕೆ ಇಳಿದಿದ್ದು ನಗರದ ಮತದಾರರು ನನಗೆ ಒಮ್ಮೆ ಅವಕಾಶ ನೀಡಿ ಮನವಿ ಮಾಡಿಕೊಂಡ ನರಸೇಗೌಡರು, ಖುದ್ದಾಗಿ ಭೇಟಿ ಮಾಡುವ ಮೂಲಕ ಮತಯಾಚನೆ ಮಾಡುವುದಾಗಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ರಾಜಕಾರಣಿ ಅಂದ್ರೆ ನಾನು ಸಮಾಜ ಸೇವೆ ಮಾಡಕ್ಕೆ ನಾನು ದುಡಿದಂತ ದುಡ್ಡಲ್ಲಿ ಮಾಡ್ತಿದ್ದಲ್ಲ, ಅಕಸ್ಮಾತ್ ಅಟ್ಲೀಸ್ಟ್ ನನ್ಗೆ ಏನಾದ್ರೂ ಒಂದು ಹುದ್ದೆ ಸಿಕ್ಕಿದ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಬಹುದು ಅಂತ ನನ್ನ ಮನಸ್ಸಿಗೆ ಬಂದು ಆಮೇಲೆ ನಾನು ರಾಜಕಾರಣ ಮಾಡೋಕೆ ಶುರು ಮಾಡಿದೆ. ಸಮಾಜ ಸೇವೆಯಿಂದ ರಾಜಕಾರಣ ಮಾಡಿದ್ದೀನಿ ಹೊರತು ರಾಜಕಾರಣಕ್ಕೋಸ್ಕರ ಯಾವತ್ತು ನಾನು ಸಮಾಜ ಸೇವೆ ಮಾಡಿಲ್ಲ. ಹಂಗಾಗಿ ನಾನು ಇವತ್ತು ಎಲ್ಲ ಸಮುದಾಯದವ್ರಿಗೆ, ವಿಶೇಷವಾಗಿ ನನ್ನ ಸಮುದಾಯದವ್ರಿಗೆ ನಾನು ಮನವಿ ಮಾಡೋದೇನಂತಂದರೆ, ಇಷ್ಟು ವರ್ಷಗಳ ಕಾಲ ನಗರ ಕ್ಷೇತ್ರದಲ್ಲಿ ಯಾವೊಬ್ಬ ಸಮುದಾಯದ ಮುಖಂಡ ಮುಂದೆ ಬಂದಿಲ್ಲ, ನಾನು ಮುಂದೆ ಬಂದಿದ್ದೀನಿ. ಕಷ್ಟನೋ ಸುಖನೋ ಸೋಲೋ ಗೆಲುವೋ ನನ್ನ ಹಣೆ ಬರ, ಎಲ್ಲರೂ ನನಗೆ ಸಹಾಯ ಮಾಡಿ ಅಂತ ಕೈ ಮುಗಿದು ನಿಮ್ಮ ಇಲ್ಲಿಂದ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದು ಅವಕಾಶ ಕೊಡಿ ಅಂತ ನಾನು ಜನರಲ್ಲಿ ನಾನು ಕೈ ಚಾಚ್ತಾ ಇದ್ದೀನಿ. ಒಕ್ಕಲಿಗ ಸಮುದಾಯದವರು ತಮಗೆ ಬೆಂಬಲ ನೀಡುತ್ತಿದ್ದು ಇದರಿಂದಾಗಿ ತಾವು ಮಾಡಿದ ಸಮಾಜ ಸೇವೆ ಹಾಗೂ ಜನರ ವಿಶ್ವಾಸದಿಂದ ಗೆಲುವು ಸುಲಭವಾಗಲಿದೆ ಎಂದರು. ಪ್ರಪ್ರಥಮ ಪತ್ರಿಕಾಗೋಷ್ಠಿ ಇದು ಅಂತ ನನಗೆ ಬಹಳ ಖುಷಿ ಆಗ್ತಿದೆ. ಯಾಕೆಂದ್ರೆ ಇಷ್ಟು ವರ್ಷ ಬೇರೆಯವ್ರಿಗೋಸ್ಕರ ಪತ್ರಿಕಾಗೋಷ್ಠಿ ಮಾಡ್ತಿದ್ದೆ, ಇವತ್ತು ನನಗೋಸ್ಕರ ನಾನು ಪತ್ರಿಕಾಗೋಷ್ಠಿಯನ್ನು ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖದಲ್ಲಿ ಮಾತನಾಡೋಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನು ಇವತ್ತು ಕರೆದಿರೋ ಉದ್ದೇಶ ಏನಂದರೆ, ಇವಾಗ ಮುಂದೆ ನಡೀತಕ್ಕಂಥ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ನಗರ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಇಷ್ಟು ದಿನಗಳ ಕಾಲ ಬೇರೆಗೋಸ್ಕರ ದುಡಿದಿದ್ದೆ, ಇವತ್ತು ನನಗೆ ನಾನು ದುಡಿಬೇಕು ಅಂತ ನನಗೆ ಮನಸ್ಸು ಬಂದಿದೆ. ಹಾಗಾಗಿ ನಾನು ನಿಂತಿದ್ದೀನಿ. ನಾನು ನಿಮ್ಮ ಮುಖಾಂತರ ನಾನು ಪ್ರಪ್ರಥಮವಾಗಿ ಈ ತುಮಕೂರು ನಗರದ ಜನತೆಗೆ ಒಂದು ಮನವಿ ಮಾಡ್ಕೊಳ್ತೀನಿ. ಹಾಗೆ ಇದಾದ ನನ್ನ ಮನವಿ ಆದಮೇಲೆ ಮತ್ತೆ ನಾನು ಒಂದು ನನ್ನ ಏನು ವಿಷನ್ ಇದೆ ನನ್ನ ತಲೆಯಲ್ಲಿ ತುಮಕೂರು ನಗರಕ್ಕೆ ವಿಶೇಷವಾದ ಏನು ಸವಲತ್ತು ಸೌಲಭ್ಯಗಳನ್ನ ಮಾಡ್ಬೋದು ಅಂತ ನನ್ನದೇ ಆದ ಒಂದು ಕಲ್ಪನೆಯನ್ನು ಕಟ್ಕೊಂಡಿದ್ದೀನಿ. ಆ ಪರಿಕಲ್ಪನೆನ ಅದೆಲ್ಲ ನೋಟು ತಮಗೆ ನಾನು ಒದಗಿಸ್ತೀನಿ. ಹಾಗೆ ಇದುವರೆಗೂ ನಡೆದಂಥ ಚುನಾವಣೆಯಲ್ಲಿ
ತುಮಕೂರು ನಗರದಿಂದ ಯಾವ ಪಕ್ಷದವರು ನನ್ನಂಥ ಒಬ್ಬ ಪ್ರಾಮಾಣಿಕನಿಗೆ ಮತ್ತು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂಥ ಕುಟುಂಬದಿಂದ ಬಂದಂಥ ಒಬ್ಬ ಬಡ ಅಭ್ಯರ್ಥಿಗೆ ಯಾವ ಪಕ್ಷದವರು ಇದುವರೆಗೂ ಒಂದು ಟಿಕೆಟ್ ಕೊಡೋದಾಗಲಿ ಮತ್ತೊಂದಾಗಲಿ ಒದಗಿಸಿಲ್ಲ ಅದು ಕಾರಣ ಗೊತ್ತಿಲ್ಲ ನನಗೆ ಏನಕ್ಕಂತ. ಇನ್ನು ಅಟಿಕಾ ಬಾಬುರವರ ಬೆಂಬಲ ತಮಗೆ ಇದ್ದು ಇದರಿಂದ ತಮಗೆ ಅವರ ಶ್ರೀರಕ್ಷೆ ಇದೆ ಎಂದು ತಿಳಿಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ನಾಳೆ ಗುರುವಾರ ಬೆಳಗ್ಗೆ 9 ಗಂಟೆಗೆ ನಮೋ ಆಪ್ನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವವರು ಅಂತ ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಕ್ಕ ರವಿಶಂಕರ್ ತಿಳಿಸಿದರು. ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಧಾನಿ ಮಾತು ಕೇಳಿ ಚುನಾವಣೆ ಸಂಬಂಧ ಅವರ ಸಲಹೆ ಪಡೆಯುವಂತೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಕ್ಕ ರವಿಶಂಕರ್ ಮನವಿ ಮಾಡಿದರು. ಮೋದಿ ಭಾಷಣ ವೀಕ್ಷಣೆಗಾಗಿ ಜಿಲ್ಲೆಯ ಎಲ್ಲಾ 57 ಶಕ್ತಿ ಕೇಂದ್ರಗಳಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಕರ್ನಾಟಕದ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಉದ್ದೇಶಿಸಿ ನಮೋ ಆಪ್ ಮುಖಾಂತರ ಮಾತನಾಡಲಿದ್ದಾರೆ. ಬೂತ್ ಸಮಿತಿಯ ಎಲ್ಲ ಕಾರ್ಯಕರ್ತರು, ಪೇಜ್ ಪ್ರಮುಖರು ಮತ್ತು ಎಲ್ಲ ಜಿಲ್ಲಾ ರಾಜ್ಯ ಮತ್ತು ಮಂಡಲ ಪದಾಧಿಕಾರಿಗಳು, ಶಕ್ತಿ ಕೇಂದ್ರ ಪ್ರಮುಖರು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಪ್ರತಿ ತುಮಕೂರು ಜಿಲ್ಲೆಯ 57 ಶಕ್ತಿ ಕೇಂದ್ರಗಳಲ್ಲಿ ನಾವು ಈಗಾಗಲೇ ಎಲ್ ಇ ಡಿ ಮುಖಾಂತರ ಈ ಒಂದು ಪ್ರಧಾನಮಂತ್ರಿಯವರ ಭಾಷಣವನ್ನು ನೋಡಲು ಅವಕಾಶವನ್ನು ಈಗಾಗಲೇ ಕಲ್ಪಿಸಲಾಗಿದೆ. ಎಲ್ಲ ಕಡೆ ಶಕ್ತಿ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಗರಿಕರು ಈ ಒಂದು ವರ್ಚುವಲ್ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಮಣ್ಣಿರಾಜು, ಅಮೋಕ್ ಟಿವಿ, ತುಮಕೂರು. ಡಿಸಿಸಿ ಬ್ಯಾಂಕಿನ ಲೋನಿಗಾಗಿ ಇಲ್ಲಸಲ್ಲದ ಹೇಳಿಕೆ ನೀಡಿರುವ ತುಂಗೋಟಿ ರಾಮಣ್ಣನ ಮಾತಿಗೆ ಯಾರು ಬೆಲೆ ಕೊಡುವುದಿಲ್ಲ ಅಂತ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಸವರಾಜು ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಲವಾರು ವರ್ಷಗಳ ಕಾಲ ಇದೇ ರಾಮಣ್ಣನವರನ್ನು ನಮ್ಮ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ದೆವು. ನಮ್ಮ ಪಕ್ಷದಿಂದ ಹೊರಹೋಗಿ ರಾಜಣ್ಣನ ಕಾಲಕಸವಾಗಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನಮ್ಮ ಶಾಸಕರು ಇವರ ಅಣತಿಯಂತೆ ನಡೆಯಲಿಲ್ಲ ಎಂದು ಈಗ ಮತ್ತೆ ರಾಜಣ್ಣನ ಕಾಲಬುಡದಲ್ಲಿದ್ದಾರೆ. ಈ ರಾಮಣ್ಣನ ಯೋಗ್ಯತೆ ಕಾಂಗ್ರೆಸ್ನವರಿಗೂ ತಿಳಿದಿದ್ದು ಚುನಾವಣಾ ಸಂದರ್ಭದಲ್ಲಿ ಈ ಮನುಷ್ಯನನ್ನು ಬಳಸಿಕೊಳ್ಳುತ್ತಿದ್ದಾರೆ. ಲೋಕಸಭಾ ಚುನಾವಣಾ ಸಮಯದಲ್ಲಿ ದೇವೇಗೌಡರಿಂದ 50 ಲಕ್ಷ ಹಣ ಪಡೆದು ಯಾರಿಗೆ ನೀಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ನಾವು ಶಾಪ ಹಾಕಲ್ರಿ, ಹೋದ್ರೆ ಯಾರೋ ಅಂತ ಮನುಷ್ಯ ಬದುಕಬೇಕು ಅಂತ ಯೋಚನೆ ಮಾಡ್ತೀವಿ. ಇವತ್ತು ನರೇಗಾದಲ್ಲಿ ಒಂದು ಅದ್ಭುತವಾದ ಯೋಜನೆ ಇತ್ತು, ಅದ್ಭುತವಾದ ಯೋಜನೆ. ಇವರು ಹೊಲ ಬಂಡ ಹಾಕ್ಕೊಂಡು ಇದನ್ನ ಮೀನು ಹೊಂಡ ಅಂತ ಹೇಳಿ ನರೇಗಾದಲ್ಲಿ ಬೋಗಸ್ ಬಿಲ್ ಎತ್ತಿದ ಮಹಾನುಭಾವರಿ. ಇವತ್ತು ಕರಾವಳಿ ಭಾಗದಲ್ಲಿ ಇರ್ಬೋದು, ಎಲ್ಲ ನೀರಿನ ಕಡೆ ಇರ್ಬೋದು, ಎಲ್ಲ ಇಡೀ ಕಾರ್ಯಕ್ರಮ ಹಾಳಾಗೋಯ್ತು. ಕರ್ನಾಟಕದಲ್ಲಿ ಎಷ್ಟು ಜನ ಮೀನುಗಾರರು ಬಾಯಿಗೆ ಮಣ್ಣು ಹಾಕಿರ್ರಿ, ಅವತ್ತು ಕೇಳೋರು ಯಾರಪ್ಪ ಮಹಾನುಭಾವ ಮಧುಗಿರಿ ರಾಮಣ್ಣ ಅಂತ ಎಲ್ಲಾದರೂ ಹೊರಗಡೆ ಹೋದಾಗ. ಯಾಕೆಂದರೆ ಇಚ್ಛಾಶಕ್ತಿ ಇರಬೇಕು ರಾಜಕಾರಣದಲ್ಲಿ. ಪಾಟೇಕಲ್ಲಪ್ಪನ ದೇವಸ್ಥಾನಕ್ಕೆ ಮೊನ್ನೆ ನಮ್ಮ ಶಾಸಕರು 50 ಲಕ್ಷ ರೂಪಾಯಿ ಅನುದಾನ ಹಾಕ್ತಾರೆ ಅಭಿವೃದ್ಧಿಗೆ. ಆ ಕೆಲಸ ನಾನೇ ಮಾಡಬೇಕು, ನಾನೇನು ಕಂಟ್ರಾಕ್ಟ್ರಿಗೆ ಹಾಕ್ಬೇಕು. ಇವನ್ನೆಲ್ಲ ಸಿಸ್ಕೊಳಕ್ಕಾಗುತ್ತೆ ಇವತ್ತು ಸಾರ್ವಜನಿಕ ಜೀವನದಲ್ಲಿ. ಇವತ್ತು ನಾವೆಲ್ಲ ಒಂದು ವ್ಯವಸ್ಥೆನಲ್ಲಿ ಬದುಕ್ತೀವಿ, ವ್ಯವಸ್ಥೆ ಮೀರಿ ಈತ ಹೇಳ್ದಂಗೆ ಮಾಡಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಆಗುತ್ತಾ ಇದೆ. ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ನಮ್ಮ ಶಾಸಕರ ಪ್ರಾಮಾಣಿಕತೆ ಬಗ್ಗೆ ದೇವೇಗೌಡರಿಗೂ ತಿಳಿದಿದೆ. ಇಂಥ ಮಂದಗತಿ ಅವರಿಂದ ಜನತೆಗೆ ಸತ್ಯ ತಿಳಿಯಬೇಕಾಗಿಲ್ಲ, ಸತ್ಯ ಜನತೆಗೆ ಏನೆಂದು ತಿಳಿದಿದೆ. ಶಾಸಕ ವೀರಭದ್ರಯ್ಯ ಹಾಗೂ ಅವರ ಕುಟುಂಬವನ್ನು ದೂಷಿಸುತ್ತಿರುವ ರಾಮಣ್ಣ ಅಂದು ಜೆಡಿಎಸ್ನಲ್ಲಿದ್ದರೂ ದೇವೇಗೌಡರ ಪರವಾಗಿ ಏಕೆ ಪಾಲ್ಗೊಳ್ಳಲಿಲ್ಲ ಎಂದು, ರಾಮಣ್ಣ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸಮಾಜದ ಒಗ್ಗಟ್ಟನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾ ಹೇಳಿಕೆಯನ್ನು ರಾಮಣ್ಣ ಅವರ ಜೊತೆಗೆ ಅವರ ತಂಡದವರು ನೀಡೋದು ರಾಮಣ್ಣನವ್ರಿಗೆ ಹಿಂದೆ ಎಲ್ಲ ನಮ್ಮ ತಾಲೂಕಿನ ಜನ ಎಲ್ಲರೂ ಏನೇನು ಮಾತನಾಡ್ಕೊಂಡಿದ್ರು, ಯಾವ್ಯಾವ ರೀತಿ ರಾಮಣ್ಣನ ಮಾತನಾಡ್ಕೊಂಡಿದ್ರು ಅಂತ ಅದಕ್ಕೆ ಪತ್ರಿಕೆಯವರಿಗೆ ಗೊತ್ತು. ಅದನ್ನು ನನ್ನ ಬಾಯಿಂದ ಹೇಳಬೇಕಾಗಿದ್ದೇನಿಲ್ಲ. ಆದರೆ ಈ ನಡುವೆ ಸ್ವಲ್ಪ ಗೌರವಯುತವಾಗಿದ್ದರು, ಗೌರವಿತಾಗಿದ್ದರು, ಎಲ್ರಿಗೂ ಸಹ ಸಮಾಜದಲ್ಲಿ ಭಾಳ ಗೌರವಿಸ್ತಾ ಅಂತ ಕರೀತಾ ಇದೆ. ಆದರೆ ಯಾಕೋ ಈ ಕೆಟ್ಟ ಬುದ್ಧಿ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ. ನಮ್ಮ ಗಂಗರಾಜ್ ಅವರು ಹೇಳ್ದಂಗೆ
ಅವರು ಪಕ್ಷದಲ್ಲೇ ಇದ್ದರು. ಎಂ ಪಿ ಎಲೆಕ್ಷನ್ ಆಗಿ 4 ವರ್ಷ ಆಯಿತು. ಎಂ ಪಿ ಎಲೆಕ್ಷನ್ ಆಗಿ 4 ವರ್ಷ ಕಳೆದು 4 ವರ್ಷದಿಂದ ಮಾತಾಡ್ತಿದ್ದೀವಿ ಒಂದು ಪಕ್ಷ ನೀವು ಬೆಟ್ಟ ಅಂತಲೇ ಮಾತಾಡ್ತೀವಿ ಅಂತಂದರೆ ಇದು ನಿಮ್ಮ ಸ್ವಾರ್ಥ ಅಂತಾರೋ ಏನಂತಾರೋ ಕೇಳ್ತೀನಿ. ಅವ್ರಿಗೇನೆ ಕೇಳಬೇಕಾಗಿತ್ತು. ಅವರು ಮುಂಚೆನೇ ಅಲ್ಲಿದ್ದಾಗಲೇ ಮಾತನಾಡಿದ್ರೆ ಇಲ್ಲ ನಿಮ್ಮ ಪಕ್ಷದಲ್ಲಿ ಇರಲ್ಲ ಅಂತ ಹೋಗಿದ್ರೆ ಅವಾಗ ರಾಮಣ್ಣನ ನಾವು ಒಪ್ಕೋಬೋದಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ತಿಮ್ಮರಾಜು, ಪುರಸಭಾ ಸದಸ್ಯ ಚಂದ್ರಶೇಖರ್ ಬಾಬು, ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ರಾಜಶೇಖರ್, ಪದಾಧಿಕಾರಿಗಳಾದ ಜಗದೀಶ್, ಗುಂಡಗಲ್ಲು ಶಿವಣ್ಣ, ವೀರಕಿತ್ತಪ್ಪ ಹಾಗೂ ಮುಂತಾದವರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಕೋಲಾರದ ಮುಳಬಾಗಿಲು ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣರಿಗೆ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾಗಿರುವ ಆಲಂಗೂರು ಶಿವಣ್ಣ ಬೆಂಬಲ ಘೋಷಿಸಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಆಲಂಗೂರು ಶ್ರೀನಿವಾಸ್ ಅವರ ಕುಟುಂಬವನ್ನ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿರುವ ಆಲಂಗೂರು ಶಿವಣ್ಣ, ಈ ಬಾರಿ ನಮ್ಮ ಬೆಂಬಲ ಕಾಂಗ್ರೆಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ಗೆ ಎಂದಿದ್ದಾರೆ. ಜೆಡಿಎಸ್ ಅಸಮಾಧಾನಿತ ಮುಖಂಡರ ಕಾರ್ಯಕರ್ತರ ಸಭೆಗೆ ಮುಳಬಾಗಿಲು ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣ ಭಾಗಿಯಾಗಿದ್ದು ಆಲಂಗೂರು ಶಿವಣ್ಣ ಬೆಂಬಲ ಘೋಷಣೆಯಿಂದ ಮುಳಬಾಗಿಲು ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ಗೆ ಹಿನ್ನಡೆಯಾಗಲಿದೆ ಎನ್ನಲಾಗುತ್ತಿದೆ. ಈ ಸಭೆಗೆ ಅಭಿಪ್ರಾಯ ತಗೊಂಡು ಒಂದೇ ತೀರ್ಮಾನ ತಗೊಂಡಿದೆ ಏನಪ್ಪ ಅಂದರೆ ಅಣ್ಣ, ಆಲಂಗೂರು ಫ್ಯಾಮಿಲಿಗೆ ಎಲ್ಲೋ ಒಂದು ಕಡೆ ಇದಾಗ್ತಾ ಇದ್ದಾಗ ಅಲ್ಬರಿಗೆಲ್ಲ ಸ್ವಲ್ಪ ನೋವಾಗಿದೆ ನಮ್ಮ ಪಾರ್ಟಿನಲ್ಲಿ. ಹಂಗಾಗಿ ನೀವು ಏನು ತೀರ್ಮಾನ ತಗೊಳ್ತೀರೋ ತೀರ್ಮಾನ ತಗೋಬೇಕು. 10 ವರ್ಷಕ್ಕೆ ಮುಂಚೆ ಆದಿನಾರಾಯಣ ಅವ್ರಿಗೆ ಬಿ ಫಾರಂ ಕೊಟ್ಟು ಸಿ ಫಾರಂ ಕೊಟ್ಟವ್ರು ಇವಾಗ ನಾವೇ ಅಂತ ಇದ್ದಾರೆ. ಹಂಗಾಗಿ ನೀವು ದಯವಿಟ್ಟು ಒಂದು ತೀರ್ಮಾನ ತಗೊಳ್ಳಿ ಅಂತ 1000 ಜನ ಅವ್ರ ಕೈ ಎತ್ತಿ ನನಗೆ ಒಂದು ಭರವಸೆ ಕೊಟ್ಟರು. ಅವರ ಭರವಸೆಯಿಂದ ನಾನು ಇವತ್ತು ಸಂಪೂರ್ಣ ಸಹಕಾರ ಆದಾಯವಾಗಿದೆ ಅಂತ ಸಭಾ ಮೂಲಕವಾಗಿ ಮಾಧ್ಯಮದ ಮುಖಾಂತರವಾಗಿ ನಾನು ತಿಳಿಸ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕೇಳಕ್ಕೆ ಬಂದಿದ್ದೀವಿ. ಅದೇ ಬಗ್ಗೆ ಅವರು ತೀರ್ಮಾನ ತಗೊತಾರೆ, ನನಗೆ ಪಕ್ಷಕ್ಕೆ ಸೇರ್ತಾರಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ನಂಬ್ಕೊಂಡಿದ್ದೀನಿ. ಬೆಂಬಲನೂ ಕೊಟ್ಟಿದ್ದಾರೆ, ಪಕ್ಷಕ್ಕೂ ಸೇರಿಸ್ಕೊಳ್ಳೋ ಥರ ನಾವು ಪ್ಲ್ಯಾನ್ ಮಾಡ್ತೀವಿ. ಈಗ ನನಗೆ ತುಂಬ ಆನೆ ಬಲ ಬಂತು, ನಮ್ಮ ಶಿವಣ್ಣ ಅವರ ಸಪೋರ್ಟು, ಹಾಗೆಯೇ ಇವರು ಕೊತ್ತೂರು ಮಂಜನ ಸಪೋರ್ಟು, ಕೆ ಎಚ್ ಮುನಿಯಪ್ಪ ಅವರ ಸಪೋರ್ಟು, ಎಲ್ಲನೂ ಒಟ್ಟಿಗೆ ಎಲ್ಲ ಸಪೋರ್ಟ್ ಇರೋದ್ರಿಂದ ತುಂಬ ಆನೆ ಬಲ ಬಂದಂತ ಆಗಿದೆ. ನಾವು ಕಾಂಗ್ರೆಸ್ ಪಾರ್ಟಿ ಗೆದ್ದೇ ಗೆಲ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಬಾರದು ಎಂದು ಎಂಪಿ ಋಷಭೇಂದ್ರಪ್ಪ ಅವರ ಪುತ್ರ ಭರತ್ ಎಂಬುವರ ಮೇಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಂಪಿ ಸುನೀಲ್ ಒತ್ತಡ ಹೇರಿದ್ದಾರೆ ಎಂದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಹಂಗಳ ಪ್ರಣಯ್ ಗುಂಡ್ಲುಪೇಟೆಯಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಇಂದು ಋಷಭೇಂದ್ರಪ್ಪ ಅವರ ಮಗ ಭರತ್ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ವಿಷಯ ತಿಳಿದ ಸುನೀಲ್ ಹಲವು ಬಾರಿ ಕರೆ ಮಾಡಿ ಬಿಜೆಪಿ ಸೇರದಂತೆ ಒತ್ತಡವನ್ನೇರಿದ್ದಾರೆ. ಇದನ್ನು ನಿರಾಕರಿಸಿದ ಭರತ್ನನ್ನು ಏಕಾಏಕಿ ಎಳೆದೊಯ್ದಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಋಷಭೇಂದ್ರಪ್ಪ, ಅವರ ಮಗ ಭರತ್ ರಾಜಕಾರಣದಲ್ಲಿ ಉತ್ತುಂಗಕ್ಕೆ ಏರಿದ್ರೆ ನನಗೆ ಉಳಿಗಾಲವಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಕಟ್ಟಿದಂತಹ ಜವಾಹರ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಹುದ್ದೆಯನ್ನು ನೀಡಿಲ್ಲ. ಅಲ್ಲದೆ ಭರತ್ನನ್ನು ರಾಜಕೀಯವಾಗಿ ತುಳಿಯುವ ಹುನ್ನಾರ ನಡೆದಿದೆ ಎಂದು ದೂರಿದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆಸಿದ್ದು, ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತ ಋಷಭೇಂದ್ರಪ್ಪನವರ ಸುಪುತ್ರರಾದಂಥ ಭರತ್ ಅವರು, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ತಂದೆಯವರು ಸಾಕಷ್ಟು ದುಡಿದಿದ್ದಾರೆ. ನಮ್ಮ ತಂದೆಯವರ ಆದಿಯಲ್ಲೇ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂದುವರಿಬೇಕು, ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಗೊಳಿಸಬೇಕು, ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರನ್ನು ಮತ್ತೊಮ್ಮೆ ಶಾಸಕರಾಗಿ ಕಮಲದ ಚಿಹ್ನೆಯಡಿ ಗೆಲ್ಲಿಸಬೇಕು. ಆ ದೃಷ್ಟಿಯಿಂದ ಸಮ್ಮುಖದಲ್ಲಿ ನಾನು ಸೇರ್ಪಡೆ ಆಗ್ತೀನಿ ಅಂತೇಳಿ ಮನೆಯಲ್ಲಿ ಕೂಡ ಬೆಳಗ್ಗೆ ಉಪಹಾರವನ್ನು ಶಾಸಕರ ಜೊತೆ ಸೇವಿಸಿ ಪಕ್ಷದ ಕಚೇರಿಯಲ್ಲಿ ಸೇರ್ಕೊಡ್ತೀನಿ ಅಂತ ಭರತ್ ಅವರು ಬಂದಿದ್ದರು. ಋಷಭೇಂದ್ರಪ್ಪ ಅವ್ರ ಮಗ ಬಂದಿದ್ದಂಥ ಸಮಯದಲ್ಲಿ ಇಷ್ಟು ದಿನ ಭರತ್ ಯಾರು ಅಂತ ಪಾಪ ಅವ್ರಿಗೆ ನೆನಪೇ ಆಗಿರಲಿಲ್ಲ ಅನ್ಸುತ್ತೆ. ಆ ಭರತ್ಗೆ 100 ಬಾರಿ ಕರೆ ಮಾಡಿ ನೀನು ಬರಬೇಕು, ದುಡುಕಬೇಡ ಅಂತ ಹೇಳಿ 100 ಫೋನ್ಗಳನ್ನು ಕರೆ ಮಾಡಿ ನೀನು ಎಲ್ಲಿದೆಯಾ, ನಾನು ಅಲ್ಲಿಗೆ ಬರ್ತೀನಿ, ದಯಮಾಡಿ ಬರಬೇಕು ಬರಬೇಕು ಅಂತ 100 ಬಾರಿ ಫೋನ್ ಮಾಡಿದರು. ಇಲ್ಲ ಭರತ್, ನಾನು ಒಂದ್ಸಲ ನಿರ್ಧಾರ ತಗೊಂಡಿದ್ದೀನಿ, ನನ್ನ ನಿರ್ಧಾರದಂತೆ ಭಾರತೀಯ ಜನತಾ ಪಾರ್ಟಿಯನ್ನು ನಿರ್ತೀನಿ, ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟುವಂಥ ಕಾರ್ಯಕರ್ತರ ಜೊತೆ ನಾನು ಕೂಡ ನಾನು ಅಳಿದ ಸೇವೆ ಮಾಡ್ತೀನಿ ಅನ್ನೋ ದೃಢ ನಿರ್ಧಾರದೊಂದಿಗೆ ನಮ್ಮ ಜೊತೆ ಪಕ್ಷದ ಕಚೇರಿಯಲ್ಲಿ ಇರ್ತಾ ಇದ್ರು.
ಒಟ್ಟಾರೆಯಾಗಿ ಬಿಜೆಪಿ ಉಚ್ಚಾಟಿತ ಎಂಪಿ ಸುನಿಲ್ ಭರತ್ ರಾಜಕೀಯ ಬೆಳವಣಿಗೆಗೆ ಅಡ್ಡಗಾಲಾಗಿದ್ದಾರೆ. ಮುಂದೆ ಭರತ್ ಒಂದು ಶಕ್ತಿಯಾಗಿ ಬೆಳೆದರೆ ತನಗೆ ಅಸ್ತಿತ್ವ ಇರೋದಿಲ್ಲ ಎಂಬ ಹತಾಶ ಮನೋಭಾವನೆಯಿಂದ ಈ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ. ಹೀಗೆಂದು ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದು, ಮುಂದಿನ ದಿನಗಳಲ್ಲಿ ಭರತ್ ತಟಸ್ಥವಾಗಿ ಉಳಿಯುವರೋ ಅಥವಾ ಕಮಲ ಹಿಡಿಯುವರೋ ಕಾದು ನೋಡಬೇಕಾಗಿದೆ. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಜಾಗೃತಿ ಮತದಾರರ ಬಳಗ ಹಾಗೂ ಪ್ರಗತಿಪರ ಸಂಘಟನೆ ವತಿಯಿಂದ ಗುಬ್ಬಿ ಪಟ್ಟಣದ ಎಸ್ಎಲ್ವಿ ಕಂಫರ್ಟ್ನಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ಡಿಎಸ್ಎಸ್ ಜಾಗೃತಿ ಮತದಾರರ ಬಳಗ ಪ್ರಗತಿಪರ ಸಂಘಟನೆಯು ರಾಜ್ಯ ಮಟ್ಟದಲ್ಲಿ ಸಭೆ ನಡೆಸಿ ಒಮ್ಮತದ ನಿರ್ಣಯ ತೆಗೆದುಕೊಂಡಿದ್ದು, ದಲಿತರ ಪರ ಯಾವ ವ್ಯಕ್ತಿಯು ಯಾವ ಪಕ್ಷವು ಕೆಲಸ ಮಾಡ್ತಾರೋ ಆ ಪಕ್ಷಕ್ಕೆ ಸ್ಥಳೀಯವಾಗಿ ಸಹಕಾರ ಕೊಡಲು ತೀರ್ಮಾನ ಆಗಿದ್ದು, ಅದರಂತೆ ಅಭ್ಯರ್ಥಿಯು ಬಲಿಷ್ಠವಾಗಿ ಜಯದ ಅಂಚಿನಲ್ಲಿರುವ ವ್ಯಕ್ತಿಗೆ ಸಹಕಾರ ನೀಡಲಾಗುವುದು. ಅದರಂತೆ ಗುಬ್ಬಿ ಕ್ಷೇತ್ರದಲ್ಲಿ ಬಲಿಷ್ಠವಾದ ಅಭ್ಯರ್ಥಿ, ಬಲಿಷ್ಠವಾದ ಪಕ್ಷ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಬಾರಿ ದಲಿತ ಸಂಘಟನೆ ಪ್ರಗತಿಪರ ಸಂಘಟನೆ ಮುಖಾಂತರ ದಲಿತರ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಜನಜಾಗೃತಿ ಅಭಿಯಾನವನ್ನು ನಡೆಸಲಾಗುತ್ತದೆ ಎಂದು ಡಿಎಸ್ಎಸ್ ಕುಂದೂರು ತಿಮ್ಮಯ್ಯ ತಿಳಿಸಿದರು. ನಾವು ಪ್ರೊಫೆಸರ್ ರವಿವರ್ ಮತ್ತು ನಾಯಕರು ಸುಪ್ರೀಂ ಕೋರ್ಟ್ ನಾಯಕರು ಮತ್ತು ಹಿಂದೂ ಗ್ರಾಹಕ ಒಂದು ಸೆಮಿನಾರ್ ಎಲ್ಲ ಮಾಡಿದ್ವಿ. ಅದು ಕಾನೂನು ಪಕ್ವವಾಗಿ ನಮ್ಗೆ ಯಾವುದು ಇಲ್ಲ. ಆದರೆ ಇದೇ ಜಾರಿಯಾಗಿಲ್ಲ, 17% ಹೆಚ್ಚು ಅದನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಅದು ಈ ಚುನಾವಣೆಗೋಸ್ಕರ ಚುನಾವಣೆ ಪೂರ್ವಕವಾಗಿ ಅವ್ರು ಮಾಡ್ತಾರೆ ತಂತ್ರಗಾರಿಕೆ, ಅದನ್ನು ಜಾರಿಯಾಗಿಲ್ಲ. ಅದೇ ನಾರಾಯಣಸ್ವಾಮಿ ಹೇಳ್ತಾರೆ, ಯಾವುದೇ ಲೋಕಸಭೆ ಒಳಗಂದ್ರೆ ಯಾವುದೇ ಮಂಡನೆ ಆಗಿಲ್ಲ, ಯಾವುದೇ ವಿಚಾರ ಇಲ್ಲ ಅಂತೆ. ಇದನ್ನು ನಾವು ನಿಮಗೆ ಈಗೆಲ್ಲ ಹಂಚಿಕೊಂಡಿದ್ವಿ ನಿಮಗೆ ಅಂತ. ಅದು ನಾವು ಕೇಳ್ತಾರದು ಸದಾಶಿವ ಆಯೋಗನ ಯಥಾವತ್ತಾಗಿ ಮಾಡಿ ಅಂತ, ಯಥಾವತ್ತಾಗಿ ಜಾರಿ ತನ್ನಿ ಅಂತ. ಇವರು ಸದಾಶಿವ ಆಯೋಗನ ಜಾರಿ ಯಥಾವತ್ತಾಗಿ ಜಾರಿ ತಂದಿಲ್ಲ, ಅವ್ರದೇ ಆದ ರಾಜಕೀಯ ಗುಂಡಾಳಿಂದ ಈ ಸಮುದಾಯಗಳನ್ನು ಶಾಂತ ಕಟ್ಟಿಕೊಳ್ಳೋಕ್ಕೋಸ್ಕರ ಮಾಡಿದಂತ ಗುಂಡಾಳ ನಾವು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಚೇಲೂರು ಶಿವನಂಜಯ್ಯ, ಕೋಡಿಯಾಲ ಮಹಾದೇವ, ಬಸವರಾಜ್, ನಂಜಪ್ಪ, ನರೇಂದ್ರ ಕುಮಾರ್, ಪಣೀಂದ್ರ, ಕೃಷ್ಣಪ್ಪ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಧಾನಸಭೆಯ ಮೀಸಲು ಕ್ಷೇತ್ರದ ಜೆಡಿಎಸ್ ಶಾಸಕ ಸ್ಥಾನದ ಅಭ್ಯರ್ಥಿ ಡಾಕ್ಟರ್ ನಿಸರ್ಗ ನಾರಾಯಣ ಸ್ವಾಮಿರವರು ವಿಜಯಪುರ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದ್ದಾರೆ. ತಾಲೂಕಿನ ವಿಜಯಪುರ ಪಟ್ಟಣದ ಬಟ್ರೇನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ದೇವನಹಳ್ಳಿ ನಿಸರ್ಗ ನಾರಾಯಣ ಸ್ವಾಮಿ ಮತ್ತು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ತಾಲೂಕಿನ ಜನತೆಗೆ ಬಡವರಿಗೆ ಕೈಲಾದ ಸಹಾಯವನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಜನರ ಕಷ್ಟಕ್ಕೆ ನನ್ನ ಕೈಲಾದಷ್ಟು ಸಹಾಯ ಬಡವರಿಗೆ ನೆರವಾಗಿದ್ದು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇನೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಕೋವಿಡ್ ಸಂದರ್ಭ ಎದುರಿಸಿ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯದ ಬಿಜೆಪಿ ಸರ್ಕಾರದಲ್ಲಿ ಅನುದಾನ ಬಿಡುಗಡೆಗಾಗಿ ಸಾಕಷ್ಟು ಶ್ರಮಿಸಿದ್ದು ಇಡೀ ಕ್ಷೇತ್ರದ ಜನತೆಗೆ ತಿಳಿದಿದೆ. ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಕ್ಷೇತ್ರದ ಜನರು ಜೆಡಿಎಸ್ ಪಕ್ಷಕ್ಕೆ ಹಾಕುತ್ತಾರೆಂಬ ವಿಶ್ವಾಸ ಇದೆ ಎಂದು ತಿಳಿಸಿದರು. ನನಗಂತೂ ಎಲ್ಲ ಇಡೀ ದೇವನಹಳ್ಳಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳು, ಮತದಾರ ಬಂಧುಗಳು ನನಗೆ ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಯಾತಕ್ಕೋಸ್ಕರ ನಿಸರ್ಗ ನಾರಾಯಣಸ್ವಾಮಿಗೆ ಮತ ಕೊಡಬೇಕು ಅಂತ ನೀವೇನಾದರೂ ಪ್ರಶ್ನೆ ಮಾಡಿದ್ರೆ, 5 ವರ್ಷಗಳಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ದಾನ ಧರ್ಮ ಜೊತೆಯಲ್ಲಿ ಅವರ ಏನು ವೈಯಕ್ತಿಕ ಧಾರ್ಮಿಕ ಕೆಲಸಗಳು, ಮದುವೆ ಇರ್ಬೋದು, ಸಾವು ನೋವು ಇರ್ಬೋದು, ಎಲ್ಲ ರೀತಿ ಎಲ್ಲ ಜಾತಿ ಎಲ್ಲ ಜನಾಂಗದವರು ಎಲ್ಲ ಪಕ್ಷದವ್ರಿಗೂ ನಾನು ಭಾಗವಹಿಸಿದ್ದೇನೆ. ಇಲ್ಲಿ ಯಾವುದೇ ನಾನು ಪಕ್ಷಾತೀತವ ಕೆಲಸ ಮಾಡಿರುವಂಥ ವ್ಯಕ್ತಿ, ಅದರಿಂದ ನನಗೆ ಎಲ್ಲ ಪಕ್ಷದವರು ಕೂಡ ನನಗೆ ನಮ್ಮ ಮನೆ ಮಠ, ನಮ್ಮ ಕುಟುಂಬದ ಒಬ್ಬ ಸದಸ್ಯ, ನಮ್ಮ ಮನೆ ಮಗ ಅಂತೇಳಿ ನನಗೆ ಆಶೀರ್ವಾದ ಮಾಡ್ತಾರೆ. ನನಗೆ ಏನು ಆ ರೀತಿ ಅನ್ನಿಸ್ತಾ ಇಲ್ಲ. ನನ್ನ ಅಭಿವೃದ್ಧಿ ಕೆಲಸಗಳು ಮತ್ತು ನಾನು ಮಾಡಿರ್ತಕ್ಕಂಥ ವೈಯಕ್ತಿಕ ಸೇವೆಗಳು ಏನೇನಿದೆ ಅದೆಲ್ಲ ನನ್ನ ಕೈ ಹಿಡಿತದೆ ಅಂತ ನಾನು ಭಾವಿಸ್ತೇನೆ. ಈಗ BJP ಮತ್ತು ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರಮಟ್ಟದ ನಾಯಕರನ್ನು ಕರ್ಕೊಂಬಂದು ಇವತ್ತು ಪ್ರಚಾರದ ತೊಡಗಿದ್ದಾರೆ. ಇವತ್ತು ನಿಮ್ಮ ರಾಷ್ಟ್ರೀಯ ನಾಯಕರು ಕೂಡ ಅನಾರೋಗ್ಯಕ್ಕೊಳಗಾಗಿದ್ದಾರೆ, ಕುಮಾರಣ್ಣ ಕೂಡ ಅನಾರೋಗ್ಯಕ್ಕೊಳಗಾಗಿದ್ದಾರೆ. ಈ ಒಂದು ಇದೇನಾದರೂ ನಿಮ್ಮನ್ನು ಕಾಡುತ್ತಾ ಕ್ಷೇತ್ರದಲ್ಲಿ? ಇಲ್ಲ ಇಲ್ಲ, ಕುಮಾರಣ್ಣವರು ಆರೋಗ್ಯದಿಂದಿದೆ. ವೈದ್ಯರ ಸಲಹೆ ಮೇರೆಗೆ 2 ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಅವರು ಸುಮಾರು 100 ದಿವಸ 100 ಕ್ಷೇತ್ರಗಳಲ್ಲಿ ಹಗಲು ರಾತ್ರಿ ಅಂದರೆ ಪ್ರಯಾಣ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ತಮ್ಮ ಕಣ್ಮುಂದಿನೇ ಇದೆ. ದೇವೇಗೌಡ ಅಪ್ಪಾಜಿಯವರು ಹಾಸ್ಪಿಟ್ಲಲ್ಲಿದ್ದರೂ ಕೂಡ 20
ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮುನಿಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ವಿಜಯಪುರ ಪುರಸಭೆಯ ಅಧ್ಯಕ್ಷೆ ವಿಮಲಾ ಬಸವರಾಜ್, ಮುಖಂಡರಾದ ವಿಜಯಪುರ ಭಾಸ್ಕರ್, ಮುನಿವೀರಣ್ಣ ಸೇರಿದಂತೆ ಶಾಸಕರ ಕುಟುಂಬ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಮತ್ತು ಸದಸ್ಯರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಜಗದೀಶ್ ಶೆಟ್ಟರನ್ನ ಸೋಲಿಸುವ ಜವಾಬ್ದಾರಿ ನಾನು ತೆಗೆದುಕೊಳ್ಳುತ್ತೇನೆ, ಸವದಿ ಅವರನ್ನ ಸಲ್ಲಿಸುವ ಜವಾಬ್ದಾರಿ ನೀವು ತೆಗೆದುಕೊಳ್ಳಿ ಅಂತ ಬಿಜೆಪಿ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಥಣಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು, ಇಡೀ ದೇಶದಲ್ಲಿ ನೆಲಸಮವಾಗಿದ್ದಾರೆ. ಇಡೀ ದೇಶ ಕಾಂಗ್ರೆಸ್ಗೆ ತಿರಸ್ಕಾರ ಮಾಡಿದೆ. ಲಕ್ಷ್ಮಣ ಸವದಿ ಬಿಜೆಪಿ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸುವ ಜವಾಬ್ದಾರಿ ನಾವು ಮಾಡ್ತೀವಿ ಎಂದು ಬಿಜೆಪಿ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಕ್ಷ್ಮಣ ಸವದಿ ಹಾಗೂ ಜಗದೀಶ್ ಶೆಟ್ಟರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಥಣಿಯಲ್ಲಿ ಕುಮಟಳ್ಳಿ ಗೆಲುವು ನಿಶ್ಚಿತ, ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಸವದಿ ಮನೆಗೆ ಹೋಗುವುದು ನಿಶ್ಚಿತ. ಬಿಜೆಪಿ ಸರ್ಕಾರ 130ಕ್ಕೂ ಅಧಿಕ ಸೀಟು ಗೆಲ್ಲುತ್ತೇವೆ ಎಂದು ತಿಳಿಸಿದರು. ಜಗದೀಶ್ ಶೆಟ್ಟರ್ನ ಸೋಲ್ಸೋ ಜವಾಬ್ದಾರಿ ನಾನು ತಗೊಂತೇನೆ, ಲಕ್ಷ್ಮಣ ಸವದಿ ಅವ್ರನ್ನ ಸೋಲ್ಸೋ ಜವಾಬ್ದಾರಿ ನೀವು ತಗೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಮಹೇಶ್ ಕುಮಟಳ್ಳಿ ವೇದಿಕೆ ಮೇಲಿರುವಂತ ಎಲ್ಲ ಮುಖಂಡರ ಆಶೀರ್ವಾದದಿಂದ 25-30 ಸಾವಿರ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಇದನ್ನ ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಬಸು ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.